हरे श्रीनिवास पूज्याय राघवेन्द्राय सत्यधर्मरताय च भजताम कल्पवृक्षाय नमताम कामधेनवे। श्रावण शुद्ध तदिगे रायर अंतरंग भक्तराद रायर प्रतिबिंब नेनसिरतक्कंत अप्पावर आराधने अप्पावरु रायर भक्तर सालिनल्ली मोदलने पंक्तियल्ली मोदलने व्यक्तियागि निल्तक्कंत व्यक्तित्व अवरदु। इब्रहामपुर ग्रामद ओबळेशाचार्य कृष्णाबाई दंपतिगळ एकैक पुत्ररागि जनिसिदवरु भारद्वाज गोत्रदवरु। इब्रहामपुर मंत्रालयदिंद केवल 3 किलोमीटर 3 मैल दूरदल्ली इरतक्कंत ग्राम अल्लि पंडितरागि पौरोहितदिंद ಒಳ್ಳೆ ವರ್ಚಸ್ಸಿನಿಂದ ಜೀವನ ಮಾಡತಕ್ಕಂತ ಓಬಳೇಶಾಚಾರ್ಯರ ಮಗ ಕೃಷ್ಣಾಚಾರ್ಯ ತಾವು ಮನೆಯಲ್ಲೇ ಪಾಠವನ್ನು ಹೇಳ್ತಾ ಇದ್ದರು, ಇದು ಮಾಡ್ತಾ ಇದ್ದರು, ತಂದೆ ಪಾಠಕ್ಕೆ ಕರೆದಾಗ ಬಂದು ಕೂರ್ತಾ ಇದ್ರಾಗಲಿ, ಆಮೇಲೆ ಅದನ್ನು ಪುನಃ ಚಿಂತನಾ ಮಂಥನ ಮಾಡೋದಾಗಲಿ ಇಂಥವು ಯಾವುದೂ ಮಾಡಲಿಲ್ಲ. ಮನೆಯ ಪಾಠ ಸರಿ ಹೋಗೋದಲ್ಲ ಅಂತೇಳಿ ಇನ್ನೊಬ್ಬ ಅಧ್ಯಾಪಕನಿಟ್ಟು ತಂದೆಗಳು ವ್ಯವಸ್ಥೆ ಮಾಡಿದರೂ ಕೂಡ ಅಲ್ಲಿಯೂ ಕೂಡ ಉಡಾಳತನ ಲಕ್ಷ್ಯ ಕೊಡದೇ ಇರತಕ್ಕಂಥ ರೀತಿಯಲ್ಲೇ ಬೆಳೆದರು. ಎಷ್ಟು ಅಡಿಗೆ ಆ ರೀತಿ ಮಾಡಿದ್ರಂದ್ರೆ 18-20 ವರ್ಷ ಬರೋವರೆಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಲಕ್ಷ್ಯ ಯಾವುದು ಯಾವುದೇ ವಿಷಯದಲ್ಲಿ ಹೆಚ್ಚಿನ ಗಮನ ಇಲ್ಲದೆ ಒಳ್ಳೆ ಉಂಡು ತಿಂದು ತಿರುಗಾಡ್ತಕ್ಕಂಥ ಜೀವನ ಮಾಡ್ತಕ್ಕಂಥವರಾದರು. ಮದುವೆ ಆದರೆ ಏನಾದರೂ ಚೇಂಜ್ ವ್ಯತ್ಯಾಸ ಬರುತ್ತೆ ಅಂತ ಮದುವೆಯನ್ನು ಕೂಡ ನಂದ್ವಾರದ ಪಕ್ಕದ ಗ್ರಾಮದ ನಂದ್ವಾರದಿಂದ ಹೆಣ್ಣು ತಂದು ಮದುವೆ ಕೂಡ ಮಾಡಿದರು. ಮದುವೆ ಆದಮೇಲೂ ಕೂಡ ಅವರ ಜೀವನದ ಪರಿಸ್ಥಿತಿ ಹಾಗೇ ಇತ್ತು ಅಂತ ಹೇಳ್ತಾರೆ. ತಂದೆ ಒಂದು ದಿನ ಮನಸ್ಸಿಗೆ ಬಹಳ ಬೇಜಾರಾಗಿ, ಏನಪ್ಪ ಈಗ ಈ ರೀತಿಯಾಗಿ ಬೆಳೀತಾ ಇದ್ದಲ್ಲ, ಉಂಡು ತಿಂದು ತಿರುಗಾಡೋ ಗುಂಡನಂತೆ ಬೆಳೀತಾ ಇದ್ದಲ್ಲ, ನಮ್ಮ ವಂಶದ ಪ್ರತಿಷ್ಠೆ ಏನಾಗಬೇಕು ಅಂತ ಸ್ವಲ್ಪ ಸಿಟ್ಟಾದ್ರಂತೆ ತಂದೆ. ತಂದೆಯ ಸಿಟ್ಟಿನಿಂದ ಮನಸ್ಸಿಗೆ ಮನಸ್ಸು ವ್ಯಗ್ರವಾಗಿ ಮನೆ ಬಿಟ್ಟು ಹೊರಗೆ ಹೋದ್ರಂತೆ. ಹೋಗಿ ಸ್ವಲ್ಪ ದೂರ ಕಾಡಿನಲ್ಲಿ ಅಲ್ಲೇ ಸುತ್ತಲಿರ್ತಕ್ಕಂಥ ಕಾಡಿನಲ್ಲಿ ಹೋಗಿ ಎತ್ತರವಾಗಿರ್ತಕ್ಕಂಥ ಬಂಡೆ ಮೇಲೆ ಚಿಂತಾಕ್ರಾಂತರಾಗಿ ಏನೋ ತಮಗೆ ಅರಿಯದೇ ಇರತಕ್ಕಂಥ ಮನಸ್ಸಿನಲ್ಲಿ ಉದ್ವೇಗ ಅದನ್ನು ಹೊರಗೆ ಹಾಕೋಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ ಚಿಂತಾಕ್ರಾಂತರಾಗಿ. ಏನೋ ಮನೆಯಲ್ಲಿ ಏನೋ ಆಗಬೇಕು, ಏನೋ ಆಗಬೇಕು, ಏನೋ ಆಗಬೇಕು ಅಂತಕ್ಕಂಥ ಉದ್ವಿಗ್ನತೆ ಆ ಸಮಯದಲ್ಲಿ ಅವರಿಗೆ ಮನಸ್ಸು ತುಂಬಿ ಬಂದು ದುಃಖ ಕೂಡ ಬಂತಂತೆ. ಕಣ್ಣ ಓ ಅಂತ ಅಳತಾ ಇದ್ದಾರಂತೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಗಳು ಅವರಿಗೆ ಅಲ್ಲಿ ದರ್ಶನ ಕೊಟ್ಟರು. ಆ ಮಾರ್ಗದಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳಾಗಿದ್ದರಂತೆ. ಅವ್ರು ಬಂದು ಒಬ್ಬ ಬ್ರಾಹ್ಮಣ, ಅಯ್ಯ ಯಾತಕ್ಕಾಗಿ ಅಳ್ತಾ ಇದ್ದೀಯಪ್ಪ ಅಂತ ಕೇಳಿದ್ರಂತೆ. ತಮ್ಮ ಪರಿಸ್ಥಿತಿ ಹೇಳ್ಕೊಡು ಸ್ವಾಮಿ, ಈ ರೀತಿಯಾಗಿರ್ತಕ್ಕಂಥದ್ದು ಹಿರಿಯರಿಗೆ ಭಾರವಾಗಿ ಜೀವನ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡ. ಅವಾಗ ನೀನು ಚಿಂತೆ ಮಾಡಬೇಡ, ನಿನ್ನಿಂದ ಮುಂದೆ ಸಾಕಷ್ಟು ಕೆಲಸ ಆಗೋದಿದೆ ಅಂತ ಹೇಳಿ ಅವರು ಆ ಕೃಷ್ಣಾಚಾರ್ಯನ ತಲೆ ಮೇಲೆ ಕೈ ಇಡ್ತಕ್ಕಂಥವರಾಗಿ ನಾಲಿಗೆ ಮೇಲೆ ಬೀಜಾಕ್ಷರವನ್ನು ಬರೀತಕ್ಕಂಥವರಾದರಂತೆ. ಬರೆದು ಅಂಥ ಈ ರೀತಿಯಾಗಿ ಅನುಗ್ರಹ ಮಾಡಿದ ವ್ಯಕ್ತಿ ಅಲ್ಲಿಂದ ಮುಂದೆ ಕಣ್ಮರೆಯಾಗಿ ಹೋಗ್ತಕ್ಕಂಥವರಾದರು. ಕೃಷ್ಣಾಚಾರ್ಯ ಸಂಜೆವರೆಗೆ ಮನಸ್ಸಿನ ಮನಸ್ಸಿಗೆ ನೆಮ್ಮದಿ ಆಗೋವರೆಗೆ ಅಲ್ಲೇ ಕೂತ್ಕೊಂಡು ಸಂಜೆಗೆ ಪುನಃ ಮನೆಗೆ ವಾಪಸ್ ಬಂದಂತೆ. ಬಂದಿರತಕ್ಕಂಥ ಆ ಸಮಯದಿಂದ ಆ ಕೃಷ್ಣಾಚಾರ್ಯನ ಬದುಕೇ ಬದಲಾಯಿತು. ಪ್ರತಿನಿತ್ಯದಲ್ಲೂ ಯಾವ ರೀತಿಯಾಗಿ ಉಡಾಳನಾಗಿ ಬೇಜವಾಬ್ದಾರಿ ಎಲ್ಲೆಲ್ಲೋ ತಿರುಕೊಂಡು ಓಡಾಡ್ತಿದ್ನಲ್ಲ, ಅವತ್ತಿನಿಂದ ಆ ಕೃಷ್ಣಾಚಾರ್ಯ ಏಕಾಂತ ಪ್ರಿಯನಾದ. ಯಾವಾಗಲೂ ಕೂಡ ಒಬ್ಬನೇ ಕೂತ್ಕೊಂಡು ಏನೋ ಆಗಸದ ಕಡೆ ಅಥವಾ ಮಂತ್ರಾಲಯದ ಕಡೆ ಕೂತ್ಕೊಂಡು ಏನೋ ಆಲೋಚನೆ ಮಾಡೋದು, ಏನೋ ನೋಡ್ತಾ ಇರೋದು, ಈ ರೀತಿಯಾಗಿ ಮಾಡ್ತಾ ಇದ್ದ. ಆದರೆ ಅವರ ಒಳಗೆ ನಡೀತಕ್ಕಂಥ ಒಂದು ವ್ಯಾಪಾರ ಹೊರಗಿನ ಜಗತ್ತಿಗೆ ಕಾಣಲಿಲ್ಲ. ಅವರು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಅದುವರೆಗೂ ಕೂಡ ವಿದ್ಯಾಭ್ಯಾಸ ಮಾಡದೇ ಇರ್ತಕ್ಕಂಥ ಸಾಧನೆಗಳು ಏನು ಎಂದು ಹೆಚ್ಚಿನ ಸಾಧನೆಗಳೇನು ಕಾಣಲಿಲ್ಲ. ಆದರೂ ಕೂಡ ಅವರಿಗೆ ಇದೆಲ್ಲ ಹಿಂದಿನ ಜನ್ಮದಲ್ಲೇ ಮುಗಿದಿರಬೇಕು, ಮುಂದಿನ ಕಾಯ್ತಾ ಇದ್ರೇನು, ಆ ಮಹಾಪುರುಷರ ಒಂದು ಸಂಸರ್ಗ ಮಹಾಪುರುಷರ ಆಶೀರ್ವಾದದಿಂದ ಅವರಿಗೆ ಜೀವನವೇ ಬದಲಾಯಿತು. ಅವ್ರಿಗೇನಪ್ಪ ಅಂದರೆ ಬೂದಿ ಮುಚ್ಚಿದ ಕೆಂಡದಂತೆ ಇದ್ರೇನೋ, ಆ ಬೂದಿಯ ಅನಾವರಣ ಮಾಡಿದಂತಾಯಿತು.
ರಾಯರನ್ನೇ ತಮ್ಮ ಸ್ವರೂಪೋದ್ಧಾರಕ ಗುರುಗಳು ಅಂತ ಅಂದ್ಕೊಂಡ್ರು. ಅಂದಿನಿಂದ ಯಾವಾಗಲೂ ಕೂಡ ಎದ್ರೆ ನಿಂತ್ರೆ ಕೂತ್ರೆ ರಾಯರ ಬಗ್ಗೆನೇ ರಾಯರ ಸ್ಮರಣೆ, ರಾಯರ ಒಂದು ಗುಣಗಳ ಉಪಾಸನೆ ಈ ರೀತಿ ಮಾಡ್ತಾ ಹೋದ್ರು. ಕೆಲವು ದಿವಸ ಇದೇ ರೀತಿಯಾಗಿರ್ತಕ್ಕಂಥ ಜೀವನ ನಡೀತಕ್ಕಂಥದ್ದಾಯಿತು ಅಂತ ಹೇಳ್ತಾರೆ. ಆಮೇಲೆ ಅವರು ರಾಯರಿಗೆ ವಿಶಿಷ್ಟವಾಗಿರ್ತಕ್ಕಂಥ ರಾಯರ ಗುಣಗಳನ್ನು ಚಿಂತನೆ ಮಾಡೋದೇ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯಾಗಿತ್ತು. ರಾಯರ ಒಂದು ಕಾರುಣ್ಯ, ರಾಯರು ಇರತಕ್ಕಂಥ ಸಿದ್ಧಾಂತ ನಿಷ್ಠೆ, ರಾಯರಲ್ಲಿ ರಾಯರಿಗೆ ಇರತಕ್ಕಂಥ ಒಂದು ದೀನದರಿದ್ರ ಬಗ್ಗೆ ಒಂದು ಅನುಕಂಪ, ಇಂತಹ ಗುಣಗಳನ್ನೇ ಯಾವಾಗಲೂ ಚಿಂತನೆ ಮಾಡ್ತಾ 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 ಇದ್ರಂತೆ. ನಮ್ಮ ಇದರಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಯಾವಾಗ ಮನುಷ್ಯ ಯಾವುದನ್ನು ಯಾವಾಗಲೂ ಚಿಂತನೆ ಮಾಡ್ತಿರ್ತಾನೆ, ಗುರುಗಳ ಬಗ್ಗೆ ಆಗಲಿ ಭಗವಂತನ ಬಗ್ಗೆ ಆಗಲಿ, ಅದೇ ತನ್ನ ಯೋಗ್ಯತಾನ ಗುಣ ಆ ಭಾವವನ್ನೇ ಆ ಸ್ವಭಾವವನ್ನೇ ತನ್ನದಾಗಿಸ್ಕೋತಾನೆ ಅಂತ ಹೇಳ್ತಾರೆ. ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ಈಗ ಉದಾಹರಣೆಗಾಗಿ ಹೇಳೋದಾದರೆ ನಾರಾಯಣ ಅಂತ ಇದೆ, ಅದನ್ನು ನಾರಾಯಣ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ ಅಂತ ಹೇಳ್ತಾರೆ. ನಾರಾಯಣ ಅಂತ ಅಂದರೆ ಅರ ಅಂದರೆ ದೋಷ, ಅರಾಣಾಂ ನ ಅಯನಃ ಅಂದರೆ ದೋಷಗಳಿಗೆ ಆಶ್ರಯ ಅಲ್ಲದ ಆಶ್ರಯ ಕೊಡದೇ ಇರ್ತಕ್ಕಂಥವನು ಅಂದರೆ ದೋಷ ದೂರ ಅಂತ. ಇನ್ನೊಂದೇನಪ್ಪ ಅಂದರೆ ನ ಅರಾಹ ನಾರಾಹ ಅಂದರೆ ಗುಣಗಳು ಅಂತ ಅರ್ಥ. ಗುಣಗಳಿಗೆ ನಾರಾಯಣಾಂ ಆಶ್ರಯ, ಗುಣಗಳಿಗೆ ಆಶ್ರಯ ಅಂದರೆ ಗುಣಪೂರ್ಣನಾಗಿರ್ತಕ್ಕಂಥವ್ರು ನಾರಾಯಣ ಅಂತ. ಈ ರೀತಿಯಾಗಿ ನಾರಾಯಣಾಯ ನಮಃ ನಾರಾಯಣಾಯ ನಮಃ ಅಂತ ನಾವು ನಿತ್ಯದಲ್ಲೂ ಕೂಡ ಭಗವಂತನ ಸ್ಮರಣೆ ಜಪ ಮಾಡಿದ್ದೇ ಆದರೆ ನಮ್ಮಲ್ಲಿ ಆದಷ್ಟು ನಮ್ಮಲ್ಲಿರ್ತಕ್ಕಂಥ ದೋಷಗಳು ದೂರವಾಗಿ ನಮ್ಮ ಯೋಗ್ಯತಾನುಗುಣವಾದ ಒಳ್ಳೆಯ ಗುಣಗಳಿಗೆ ನಾವು ನಮ್ಮದಾಗ್ತದೆ ಅಂತ ಶಾಸ್ತ್ರ ವಚನ. ಅದರಂತೆ ಗುರುಗಳ ವಿಶಿಷ್ಟವಾದ ಗುಣಗಳನ್ನು ಉಪಾಸನೆಯಿಂದ ಆ ಕೃಷ್ಣಾಚಾರ್ಯನ ಸ್ವಭಾವವೇ ಬದಲಾಯಿತು. ಎಲ್ಲವೂ ಕೂಡ ಅಂಥ ಉತ್ತಮವಾಗಿರ್ತಕ್ಕಂಥ ಗುಣಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿಯಾದ, ಎಲ್ಲಿವರೆಗೆ ಆದ ಅಂತಂದರೆ ರಾಯರ ಮನಸ್ಸಿನಲ್ಲಿ ರಾಯರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ರಾಯರ ಮನಸ್ಸನ್ನು ತಿಳಿತಕ್ಕಂಥ ಯೋಗ್ಯತೆ ಈ ಕೃಷ್ಣಾಚಾರ್ಯರಿಂದ ಆಯ್ತಂತೆ. ರಾಯರು ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಈ ಕೃಷ್ಣಾಚಾರ್ಯರ ಮೇಲೆ ರಾಯರು ಕೂಡ ಮಾಡಿದ್ದಾರೆ. ಹೀಗಾಗಿ ರಾಯರು ಬಿಂಬವಾದರೆ ರಾಯರ ಪ್ರತಿಬಿಂಬರಾಗಿ ಕೃಷ್ಣಾಚಾರ್ಯರು ದಿನ ದಿನಕ್ಕೆ ಪ್ರವೃದ್ಧಮಾನಕ್ಕೆ ಬರ್ತಕ್ಕಂಥವ್ರು ಆದರು ಅಂತ ಹೇಳ್ತಾರೆ. ಒಂದೆರಡು ಉದಾಹರಣೆ ಹೇಳೋದಾಯ್ತಂದರೆ, ಆ ಮಂತ್ರಾಲಯಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ನಂದ್ವಾರ ದೇಸಾಯರಿಗೆ ಸಂತಾನವಿರಲಿಲ್ಲ. ಸಂತಾನಕ್ಕೋಸ್ಕರವಾಗಿ ಮಂತ್ರಾಲಯದಲ್ಲಿ ಒಂದು ಮಂಡಲ ಸೇವೆ ಮಾಡಿದ್ರಂತೆ. ಸೇವೆಯ ಕೊನೆ ದಿವಸಗಳಲ್ಲಿ ರಾಯರು ಸ್ವಪ್ನದಲ್ಲಿ ಅವರಿಗೆ ಸೂಚನೆ ಕೊಟ್ಟರಂತೆ, ಅಯ್ಯ ದ್ವಾದಶಿ ದಿವಸ ಲಕ್ಷ ಜನ ಬ್ರಾಹ್ಮಣ ಭೋಜನ ಮಾಡಿಸು, ನಿನಗೆ ಸಂತಾನವಾಗ್ತದೆ ಅಂತ ರಾಯರು ಸೂಚನೆ ಕೊಟ್ಟರು. ಮರು ದಿವಸ ಬೆಳಿಗ್ಗೆ ಎದ್ದ, ಸಂತೋಷ ಆಯ್ತು, ಸಂತಾನವಾಗ್ತದೆ ಅಂತಕ್ಕಂಥ ಸುದ್ದಿ ಕೇಳಿದ್ರೆ ಸಂತೋಷ ಆಯಿತು. ಆದರೆ ಲಕ್ಷ ಜನ ಬ್ರಾಹ್ಮಣ ಭೋಜನ ಅಸಾಧ್ಯ, ನನ್ನಿಂದ ಆಗದೇ ಇರತಕ್ಕಂಥ ಕೆಲಸ ಸ್ವಾಮಿ ಅಂಥೇಳಿ ರಾಯರಿಗೆ ಪುನಃ ಮೊರೆ ಹೋಗ್ತರಂತೆ. ಅವ್ರು ಹೇಳಿದ್ರಂತೆ, ನಾಳೆ ಬೆಳಗ್ಗೆ ನೀನು ಸ್ನಾನಾದಿಗಳು ಮುಗಿಸ್ಕೊಂಡು ಊರು ಹೊರಗೆ ಹೋಗಿ ನಿಂತ್ಕೋ, ಪೂರ್ವ ದಿಕ್ಕಿನಿಂದ ಯಾರು ನಡೆದು ಬರ್ತಿರ್ತಾರೋ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ದ್ವಾದಶಿ ದಿವಸ ಭೋಜನ ಮಾಡಿಸು, ಆ ಲಕ್ಷ ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಫಲ ನಿನ್ನದಾಗ್ತದೆ ಅಂತ ರಾಯರು ಸೂಚನೆ ಮಾಡಿದ್ರಂತೆ. ಅದರಂತೆ ಮರುದಿನ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ರಾಯರ ದರ್ಶನ ಮಾಡಿ ರಾಯರಿಗೆ ನಮಸ್ಕಾರ ಮಾಡಿ ಊರು ಹೊರಗೆ ಬಂದು ನಿಂತ್ಕೊಂಡ್ರಂತೆ. ಪೂರ್ವದಿಂದ ಯಾರು ಬರ್ತಾರೆ ಅಂತ ನಿರೀಕ್ಷಣೆ ಮಾಡ್ತಾ ರಾಯರ ಸೂಚನೆಯಂತೆ ಇಬ್ರಾಹ್ಮಪುರ ಗ್ರಾಮ ಮಂತ್ರಾಲಯಕ್ಕೆ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಅಪ್ಪ ಅವರು ರಾಯರ ದರ್ಶನಾರ್ಥಿಗಳಾಗಿ ಆ ಪೂರ್ವ ದಿಕ್ಕಿನ ಹಾದೆಯಿಂದ ಮಂತ್ರಾಲಯಕ್ಕೆ ಬರ್ತಕ್ಕಂಥವ್ರು ಬರ್ತಕ್ಕಂಥ ಅವ್ರು ನೋಡಿ ಈ ದೇಸಾಯಿಗೆ ಬಹಳ ಆನಂದವಾಯಿತು. ಹತ್ತಿರ ಬರ್ತಾ ಇರಲಿಕ್ಕೆ ಹೋಗಿ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಈ ದೇಸಾಯಿ ಹೇಳೋ ಕಾಲಕ್ಕೆ, ಅಪ್ಪ ರಾಯರು ಹೇಳಿರ್ತಕ್ಕಂಥ ವ್ಯಕ್ತಿಗೆಯಾಗಿ ನಿರೀಕ್ಷಣೆ ಮಾಡ್ತಾ ಇದ್ದೀಯಾ ಅಂತ ಅಪ್ಪವ್ರು ಕೇಳಿದ್ರಂತೆ. ಅವನಿಗೆ ಆನಂದ ತುಂಬಿ ಬರದೆ ಆನಂದ ಆಗ್ತಕ್ಕಂಥದ್ದಾಯಿತು. ಹೌದು ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡಿದ. ಸ್ವಾಮಿ ಇಂಥ ದ್ವಾದಶಿ ದಿವಸ ನಮ್ಮಲ್ಲಿ ಬಂದು ನೀವು ಅವತನ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ. ಅದರಂತೆ ರಾಯರು ಅಲ್ಲಿಗೆ ಹೋಗಿ ಅಪ್ಪ ಅವರು ಅಲ್ಲಿ ರಾಯರ ಆಜ್ಞಾ ಪ್ರಕಾರ ಅಲ್ಲಿಗೆ ಹೋಗಿ ಭೋಜನಾದಿಗಳನ್ನು ಸ್ವೀಕಾರ ಮಾಡಿದರು. ಮುಂದೆ ಸಂತಾನ ಆಯಿತು. ಇವತ್ತಿಗೂ ಕೂಡ ಆ ದೇಸಾಯದ ಸಂತತಿ ಅಪ್ಪವರ ವಿಶೇಷವಾಗಿರ್ತಕ್ಕಂಥ ಭಕ್ತರಾಗಿ ಅಪ್ಪ ಅವರ ಸೇವೆಯನ್ನು ಮಾಡಿಕೊಂಡು ಸುಖವಾಗಿರ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಕರ್ನಾಟಕದ ವ್ಯಕ್ತಿ
ಸಂಜೀವಪ್ಪ ಅಂತ ಹುಟ್ಟು ಕುರುಳ ಅಂತೆ. ಅವರಿಗೆ ರಾಯರ ಬಗ್ಗೆ ಕೇಳಿಗುತ್ತು, ರಾಯರ ಮಹಾತ್ಮರು ಮಂತ್ರಾಲಯ ಅಂತ. ಏನನ್ನೇ ಆಗಲಿ ಜೀವನದಲ್ಲಿ ರಾಯರನ್ನ ಅಲ್ಲೇ ಹೋಗಿ ಸೇವೆ ಮಾಡೋಣ, ರಾಯರ ಬೃಂದಾವನ ಒಮ್ಮೆ ಆದರೂ ದರ್ಶನ ಮಾಡಿಸ್ಬೇಕು ರಾಯರು ಅಂತ ಸಂಕಲ್ಪದಿಂದ ಮಂತ್ರಾಲಯಕ್ಕೆ ಬರ್ತಕ್ಕಂಥವ್ರು ಆದಂಥ ವ್ಯಕ್ತಿ. ಒಂದು ಮಂತ್ರಾಲಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಮಾಡಿಕೊಂಡು, ಸ್ವಾಮಿ ನಾನೇನು ಜೀವನದಲ್ಲಿ ಏನು ಅಪೇಕ್ಷೆ ಪಡೋದಿಲ್ಲ, ನಿಮ್ಮ ಬೃಂದಾವನ ದರ್ಶನ ನನಗೆ ಮಾಡಿಸ್ರಿ ಅಂತ ಸಂಕಲ್ಪ ಮಾಡಿ ಸೇವೆಯನ್ನು ಪ್ರಾರಂಭ ಮಾಡಿದಂತೆ. ದಿವಸಗಳು ಉರುಳುತ್ತಾ ಆಗಿದೆ, ಯಾವ ಥರವಾದ ಸೂಚನೆ ಕಾಣಿಸ್ತಾ ಇಲ್ಲ. ಆದರೆ ಕೊನೆ ಕೊನೆ ಸೇವೆ ಮುಗಿತಾ ಬಂದಾಗ ಸೂಚನೆ ಇವನಿಗಾಗಲಿಲ್ಲ ಅಷ್ಟೇ, ಅಲ್ಲಿ ಅಪ್ಪವರಿಗೆ ರಾಯರು ಸೂಚನೆ ಕೊಡ್ತಕ್ಕಂಥವ್ರಾದ್ರಂತೆ. ಇನ್ನು ರಾಯರ ಸೂಚನೆ, ರಾಯರ ಆಜ್ಞೆ ಅಂದಮೇಲೆ ಅಪ್ಪವರಿಗೆ ಸಿರೋಧಾರ್ಯ. ಅವರು ವಿಭ್ರಾಮಪುರದಿಂದ ಮಂತ್ರಾಲಯಕ್ಕೆ ಬರ್ತಕ್ಕಂಥವರಾಗಿ, ಅಪ್ಪ ಸಂಜೀವಪ್ಪ ಯಾರು ಅಂಥೇಳಿ ಅವನನ್ನು ನೋಡಿ, ನಿನಗೆ ರಾಯರ ದರ್ಶನ ಆಗಬೇಕಾ, ಬಾ ನಾನು ಮಾಡಿಸ್ತೇನೆ ಅಂಥೇಳಿ ಅವನ ಕೈಯನ್ನು ಹಿಡ್ಕೊಂಡು ರಾಯರ ಮುಂದೆ ಬೃಂದಾವನದ ಮುಂದೆ ಎದುರಿಗೆ ಬಂದು ನಿಂತರಂತೆ. ನಿಂತುಕೊಂಡುಗಳಿಗೆ ಹೇಳಿದ್ರಂತೆ, ಅಪ್ಪ ರಾಯರ ದರ್ಶನ ಮಾಡ್ಕೋ ನೋಡು ಅಂತ ಹೇಳಿದ್ರಂತೆ. ಯಾವಾಗ ಅವ್ರು ಕೈ ಹಿಡ್ಕೊಂಡು ರಾಯ ದರ್ಶನ ಮಾಡು ಅಂತ ಅಂದರೂ, ಹುಟ್ಟು ಕುರುಡನಾಗಿರ್ತಕ್ಕಂಥ ಅವನಿಗೆ ಕಣ್ಣು ಬರ್ತಕ್ಕಂಥದ್ದಾಗಿ ರಾಯರ ಭವ್ಯವಾಗಿರ್ತಕ್ಕಂಥ ಬೃಂದಾವನದ ದರ್ಶನವಾಯಿತಂತೆ. ಕೇವಲ ಹೊರಗಿನ ಬೃಂದಾವನ ಮಾತ್ರ ಕಾಣಿಸಲಿಲ್ಲ, ಬೃಂದಾವನದಲ್ಲಿ ಇರತಕ್ಕಂಥ ಭಗದ್ರೂಪಗಳ ಸನ್ನಿಧಾನ, ಆ ಶ್ರೀಮನ್ ಮಧ್ವಾಚಾರ್ಯರೇ ಮೊದಲಾಗಿರ್ತಕ್ಕಂಥ ಎಲ್ಲ ಗುರುಗಳ ಸನ್ನಿಧಾನದಿಂದ ಕೂಡಿರತಕ್ಕಂಥ ಗುರುರಾಜರ ದರ್ಶನ ಆ ಸಂಜೀವಪ್ಪನಿಗೆ ಆಯಿತು ಅಂತ ಹೇಳ್ತಕ್ಕಂಥವರಾಗ್ತಾರೆ. ಆ ಜೀವಿ ಅಂದ್ಕೊಂಡಂತೆ, ನನ್ನ ಜೀವನವೇ ಧನ್ಯ, ಸ್ವಾಮಿ ರಾಘವೇಂದ್ರ ನನ್ನನ್ನು ಉದ್ಧಾರ ಮಾಡಿದಿರಿ, ಅನುಗ್ರಹ ಮಾಡಿದಿರಿ ಅಪ್ಪ ಅವರ ಮೂಲಕ ಅಂಥೇಳಿ ಹೇಳಿಕೊಂಡು ಆ ವ್ಯಕ್ತಿ ರಾಯರಿಗೆ ನಮಸ್ಕಾರ ಮಾಡ್ತಾ ಅಪ್ಪವರಿಗೂ ನಮಸ್ಕಾರ ಮಾಡಿ, ವಿಚಿತ್ರ ಏನಂದರೆ ಹುಟ್ಟು ಕುಳ್ಳ ಭವ್ಯವಾಗಿರ್ತಕ್ಕಂಥ ರಾಯರ ದರ್ಶನ, ಬೃಂದಾವನ ದರ್ಶನ ಎಲ್ಲ ಆಯಿತು. ಅವನು ಕೇಳಿದ್ದೇನೆಂದರೆ, ಸ್ವಾಮಿ ಇಂಥ ಭವ್ಯವಾಗಿರ್ತಕ್ಕಂಥ ಗುರುಗಳ ದರ್ಶನ, ಭಗವಂತನ ದರ್ಶನ ಆದಮೇಲೆ ನನಗೆ ಮತ್ತೆ ಈ ಕಣ್ಣುಗಳು ಬೇಡ, ನಾನು ಮತ್ತೆ ಮೊದಲಿನಂತೆ ಕುರುಡು ಮಾಡಿರಿ ಅಂತ ಹೇಳಿ ಅಪ್ಪವ್ರನ್ನ ಕೇಳ್ತಕ್ಕಂಥವರಾಗಿ ಪುನಃ ಕುರುಡನಾದಂತೆ. ಈ ರೀತಿಯಾಗಿ ರಾಯರ ಅಭಿಪ್ರಾಯವನ್ನು, ರಾಯರು ಏನು ಮಾಡಿದರೂ ಕೂಡ ಅಪ್ಪ ಅವರ ದ್ವಾರ ಗುರುಗಳ ಶಿಷ್ಯ ಭಕ್ತರಿಗೆ ಅನುಗ್ರಹ ಮಾಡತಕ್ಕಂಥದ್ದು, ರಾಯರ ಮನಸ್ಸಿನಲ್ಲಿ ಏನಿದೋ ಪೂರ್ವದಲ್ಲೇ ತಿಳ್ಕೊಂಡು ಅದರಿಂದ ನಡೀತಕ್ಕಂಥ ಅಪ್ಪವರು. ಈ ರೀತಿಯಾಗಿ ರಾಯರ ಮತ್ತು ಅಪ್ಪ ಅವರ ಇದೆ ಹಾಕಂದರೆ ಬಿಂಬ ಪ್ರತಿಬಿಂಬ ಭಾವದಂತೆ ಗುರು ಶಿಷ್ಯರ ಒಂದು ಸಂಬಂಧ ವಿಶಿಷ್ಟವಾಗಿರ್ತಕ್ಕಂಥದ್ದು. ಆದ ಕಾರಣದಿಂದ ಆ ರೀತಿಯಾಗಿ ರಾಯರ ಸಂಬಂಧದಿಂದ ಅವರಲ್ಲಿ ಜೀವಕಾರುಣ್ಯ ವಿಶೇಷವಾಗಿರ್ತಕ್ಕಂಥದ್ದು. ಅಪ್ಪ ಅವರಲ್ಲಿ ಅವ್ರು ಹೇಗಪ್ಪ ಅಂದರೆ, ಎಲ್ಲ ಜನರನ್ನು ಕೂಡ ತಮ್ಮ ಮಕ್ಕಳಂತೆ ಕಾಣ್ತಾ ಇದ್ರು. ಯಾರು ದುಃಖದಲ್ಲಿರ್ತಾ ಇದ್ರು, ಯಾರು ಬಡವ ಬಲ್ಲಿದರಾಗಿರ್ತಕ್ಕಂಥವರಾಗಿರ್ತಿದ್ರು, ಯಾರಿಗೆ ಅಭಯ ಬೇಕು ಎಲ್ಲ ರೀತಿಯಿಂದಲೂ ಕೂಡ ಅವರವರಿಗೆ ಅಭಯ ಕೊಡ್ತಕ್ಕಂಥವರಾಗಿ, ಸಹಾಯಕರಾಗಿ ನಿಂತುಕೊಂಡು ರಕ್ಷಣೆ ಮಾಡ್ತಕ್ಕಂಥವರಾಗಿದ್ದರಂತೆ. ಈ ರೀತಿಯಾಗಿ ದೀನವತ್ ಪಿತೃವತ್ ದೀನವತ್ಸಲಹ ಅಂತ ಹೇಳ್ತಾರೆ, ತಂದೆಯಂತೆ ದೀನರಲ್ಲಿ ಅನುಗ್ರಹ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಉಳ್ಳವರಾಗಿದ್ದರು ಅಪ್ಪ ಅವರು. ಆದ್ಗಾಣದಿಂದ ಜನ್ಮತಃ ತಂದೆ ಆಗದೆ ಹೋದರೂ ಕೂಡ ತಂದೆ ಮಾಡಬೇಕಾಗಿರ್ತಕ್ಕಂಥ ಏನೇನು ರಕ್ಷಣಾದಿಗಳನ್ನು ಮಾಡಿ ಒಳ್ಳೆ ಯೋಗ್ಯರಾಗಿರ್ತಕ್ಕಂಥ ಮಕ್ಕಳನ್ನು ಬೆಳೆಸ್ತಕ್ಕಂಥವನಾಗ್ತಾನೋ ಅವೆಲ್ಲವೂ ಕೂಡ ಆ ಅಪ್ಪ ಅವರ ಸಂಪರ್ಕಕ್ಕೆ ಬಂದಿರತಕ್ಕಂಥ ಜನರಿಗೆ ಅಪ್ಪ ಅವರಿಂದ ಸಿಗ್ತಾ ಇತ್ತಂತೆ. ಹಾಗಾಗಿ ಎಲ್ಲರೂ ಕೂಡ ಕೃಷ್ಣಾಚಾರ್ಯರನ್ನು ಕೃಷ್ಣಾಚಾರ್ಯರೇ ಸ್ವಾಮಿ ಈ ರೀತಿ ಕರೆಯದೆ ಅಪ್ಪ ಅವರೇ ಅಪ್ಪ ಅವರು ಅಪ್ಪ ಅವರು ಅಪ್ಪ ಅವರು ಅಂತ ಕರೀತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು. ಇವತ್ತಿಗೂ ಕೂಡ ಕೃಷ್ಣಾಚಾರ್ಯರು ಅಂತಂದರೆ ಯಾವ ರಾಯರ ಭಕ್ತರಿಗೂ ಪರಿಚಯ ಆಗೋದಿಲ್ಲ. ಇಬ್ರಾಹ್ಮಪುರದ ಅಪ್ಪ ಅವರು ಅಂತಂದರೆ ಎಲ್ಲರೂ ಕೂಡ ಕೈಯೆತ್ತಿ ನಮಸ್ಕಾರ ಮಾಡತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ದಿವ್ಯರ ಭಾವವಾಗಿರ್ತಕ್ಕಂಥ ವ್ಯಕ್ತಿತ್ವ. ರಾಯರ ಭಕ್ತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಮುಖ್ಯವಾಗಿ ನೆನೆಯಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವವುಳ್ಳವರು ಅಪ್ಪ ಅವರು. ಅಪ್ಪ ಅವರ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಅದು ಸಮಯದೊಂದು ಕ್ಲುಪ್ತತೆಯಿಂದಾಗಿ ಎರಡು ಉದಾಹರಣೆ ಮಾತ್ರ ಹೇಳ್ತಕ್ಕಂಥವನಾಗ್ತೇನೆ. ಸಮಯ ಸಿಕ್ಕರೆ ಮುಂದಿನ ಅವಕಾಶ ಬಂದಾಗೆಲ್ಲ ಅಪ್ಪ ಅವರ ಬಗ್ಗೆ ವಿಶೇಷವಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಅಪ್ಪ ಅಂಥ ಅಪ್ಪ ಅವರು ನಮಗೂ ಆ ಕುರುಡನಿಗೆ ರಾಯರ ದರ್ಶನ ಮಾಡಿಸಿದಂತೆ ನಮಗೂ ಕೂಡ ಗುರುರಾಜರ ನಿಜ ಸ್ವರೂಪವನ್ನು ತೋರಿಸ್ತಕ್ಕಂಥವರಾಗಿ ಗುರುರಾಜರ ಅನುಗ್ರಹ ನಮಗಾಗುವಂತೆ ಮಾಡಲಿ ಅಂತ ಈ ಅಪ್ಪ ಅವರಲ್ಲಿ ನಮ್ಮೆಲ್ಲರೂ ಸೇರಿ ಪ್ರಾರ್ಥನೆ ಮಾಡತಕ್ಕಂಥವರಾಗೋಣ. ಹರೇ ಶ್ರೀನಿವಾಸ.